ಕಾನ್ಸ್ಟೇಬಲ್ ವಿರುದ್ಧದ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಈಗ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಮಹಿಳೆಯನ್ನ ಬಳಸಿ ಕಾನ್ಸ್ಟೇಬಲ್ ಬಸವರಾಜ್ಗೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಯತ್ನ ಆಯ್ತಾ ಅನ್ನುವಂತ ಪ್ರಶ್ನೆ ಈಗ ಮುನ್ನೆಲೆಗೆ ಬಂದಿದೆ. ಹನಿ ಟ್ರ್ಯಾಪ್ಗೆ ಸಿಲುಕಿ ಕೆಲಸ ಕಳೆದುಕೊಂಡಿದ್ದಂತಹ ಬಸವರಾಜ್ ಕಾನ್ಸ್ಟೇಬಲ್ ಕೌಟುಂಬಿಕ ಕಲಹದ ದೂರನ್ನ ನೀಡೋದಕ್ಕೆ ಹೋಗಿದ್ದಂತಹ ಈ ಮಹಿಳೆ ಕಮಲಾಪುರ ಠಾಣೆಗೆ ದೂರು ನೀಡೋದಕ್ಕೆ ಹೋಗಿರ್ತಾಳೆ. ಆಗ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಬಸವರಾಜ್ ಜೊತೆಗೆ ಮಹಿಳೆಯ ಗೆಳೆತನ ಆಗತ್ತೆ. ಬಸವರಾಜ್ ಕಾನ್ಸ್ಟೇಬಲ್ ಕಮಲಾಪುರದ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈಕೆ ಹೋಗಿದ್ದು ಕೌಟುಂಬಿಕದ ಒಂದು ವಿಚಾರವಾಗಿ ದೂರನ್ನ ಕೊಡೋದಕ್ಕಾಗಿ. ಆಗ ಇವರಿಬ್ಬರ ಮಧ್ಯದಲ್ಲಿ ಗೆಳೆತನ ಬೆಳೆಯುತ್ತೆ. ಠಾಣೆಗೆ ದೂರು ನೀಡಿದ ಬಳಿಕ ನ್ಯಾಯ ಕೊಡಿಸುವಂತೆ ಈಗ ದಲಿತ ಮುಖಂಡನ ಮೊರೆ ಹೋಗಿದ್ದಾಳೆ. ದೊಡ್ಡ ಟ್ವಿಸ್ಟ್ ಇದು. ದಲಿತ ಮುಖಂಡ ಹನುಮಂತ ಎಳಸಂಗಿ ಆತನಿಗೆ ಮಹಿಳೆ ಮನವಿ ಮಾಡಿಕೊಳ್ತಾಳೆ. ಏನಂತ, ಪತಿಯಿಂದ ತನಗೆ ಬರಬೇಕಾದ ಆಸ್ತಿ ಕೊಡಿಸಿ ಅಂತ ಮಹಿಳೆ ಮನವಿಯನ್ನ ಮಾಡಿಕೊಳ್ತಾಳೆ. ಆಗ ದಲಿತ ಮುಖಂಡ ಹನುಮಂತ ಹೇಳೋದು, ತಾನು ಹೇಳದಂತ ಕೆಲಸ ಮಾಡಿದ್ರೆ ಹಣ ಕೊಡಿಸ್ತೀನಿ ಅಂತ ಆ ಮಹಿಳೆಗೆ ಭರವಸೆ ಕೊಡ್ತಾರೆ. ಈ ಮಹಿಳೆಯ ಮುಖಾಂತರ ಬಸವರಾಜ್ಗೆ ಬ್ಲಾಕ್ ಮೇಲ್ ಮಾಡ್ತಾರೆ. ಕಮಲಾಪುರ ಠಾಣೆಯ ಕಾನ್ಸ್ಟೇಬಲ್ ಆಗಿರುವಂತಹ ಬಸವರಾಜ್ಗೆ ಬ್ಲಾಕ್ ಮೇಲ್ ಮಾಡ್ಲಾರೆ. ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಬಸವರಾಜು ಅಮಾನತು ಕೂಡ ಆಗಿದೆ. ಮೊದಲು ಮಹಿಳೆ ಸ್ಟೇಷನ್ಗೆ ಹೋಗಿದ್ದು ಕೌಟುಂಬಿಕ ಕಲಹದ ದೂರು ಕೊಡೋದಕ್ಕೆ. ಆಗ ಆ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಬಸವರಾಜ್ ಜೊತೆ ಪರಿಚಯ ಆಗತ್ತೆ, ಗೆಳೆತನ ಆಗತ್ತೆ. ಅದಾದ ನಂತರ ದಲಿತ ಮುಖಂಡನ ಮೊರೆ ಹೋಗ್ತಾಳೆ ಈ ಮಹಿಳೆ. ದಲಿತ ಮುಖಂಡ ಹನುಮಂತ ಎಳಸಂಗಿ ಅವರನ್ನ ಭೇಟಿಯಾಗಿ ಪತಿಯಿಂದ ತನಗ್ ಬರಬೇಕಾದಂತಹ ಆಸ್ತಿ ಕೊಡಿಸಿ, ನನಗ್ ಸಹಾಯ ಮಾಡಿ ಅಂತ ಮಹಿಳೆ ಮನವಿ ಮಾಡ್ಕೋತಾಳೆ. ಮಹಿಳೆಯ ಆ ಮನವಿಗೆ ದಲಿತ ಮುಖಂಡ ಹನುಮಂತ ಎಳಸಂಗಿ ಹೇಳೋದು, ತಾನು ಹೇಳದಂತ ಕೆಲಸ ಮಾಡು, ಆಗ ನಿನಗೆ ನಿನ್ನ ಪತಿಯಿಂದ ಬರಬೇಕಾದಂತಹ ಆಸ್ತಿಯನ್ನ ಕೊಡಿಸ್ತೀನಿ, ಹಣ ಕೊಡಿಸ್ತೀನಿ ಅಂತ ಭರವಸೆ ಕೊಡ್ತಾನೆ. ಹಾಗಾಗಿ ಮಹಿಳೆ ಮುಖಾಂತರ ಬಸವರಾಜ್ಗೆ ಬ್ಲಾಕ್ ಮೇಲ್ ಆಗುತ್ತೆ. ಸಹಾಯ ಕೇಳಿ ಬಂದಂತಹ ಮಹಿಳೆ ಮೂಲಕ ಕಾನ್ಸ್ಟೇಬಲ್ಗೆ ಕೆಡ್ಡ ತೊಡದ್ರ. ಹಾಗಾದ್ರೆ ಆಸ್ತಿ ವಿಚಾರಕ್ಕೆ ಅಣ್ಣ ತಮ್ಮಂದಿರ ಹೊಡೆದಾಟ. ಕಾನ್ಸ್ಟೇಬಲ್ಗೆ ಕೆಡ್ಡ ತೊಡದ್ರ. ಕಲಬುರಗಿ ಜಿಲ್ಲೆ ಕಮಲಾಪುರ ಠಾಣೆಯ ಪೇದೆ ಬಸವರಾಜ್ಗೆ ಬ್ಲಾಕ್ ಮೇಲ್ ನಡೀತ. ಪೇದೆ ಬಸವರಾಜ್ ಜೊತೆ ಸಲುಗೆಯಿಂದ ಮಾತಾಡಿ ಲಾಡ್ಜ್ಗೆ ಕರೆಸುವಂತೆ ಸೂಚನೆ ಕೊಟ್ಟಿದ್ದು ದಲಿತ ಮುಖಂಡ ಹನುಮಂತ ಎಳಸಂಗಿ. ಬಸವರಾಜ್ ಬ್ಲಾಕ್ ಮೇಲ್ ನಡೆಸೋದಕ್ಕೆ ಈ ಮಹಿಳೆಯನ್ನ ದಾಳವಾಗಿ ಬಳಸ್ಕೋತಾರೆ. ಕಾನ್ಸ್ಟೇಬಲ್ ಬಸವರಾಜ್ ಜೊತೆ ಮಹಿಳೆಗೆ ಗೆಳೆತನ ಆಗಿರುತ್ತೆ, ಅದನ್ನ ಬಳಸ್ಕೊಳ್ಳೋದಕ್ಕೆ ಅಂತ ದಲಿತ ಮುಖಂಡ ಹನುಮಂತ ಎಳಸಂಗಿ ಮುಂದಾಗ್ತಾರೆ. ಮಹಿಳೆ ಜೊತೆ ಬಸವರಾಜ್ ಲಾಡ್ಜ್ನಲ್ಲಿದ್ದಾಗ ಬೆಂಬಲಿಗರ ಜೊತೆ ಹೋಗಿ ಹನುಮಂತ ದಾಳಿ ನಡೆಸ್ತಾರೆ. ದಾಳಿ ಮಾಡಿ ಪೇದೆ ಬಸವರಾಜ್ ಬಳಿ 36 ಲಕ್ಷ ಕೊಡಬೇಕು ಅಂತ ಬ್ಲಾಕ್ ಮೇಲ್ ಮಾಡ್ತಾರೆ. ಪೇದೆ ಬಸವರಾಜ್ನಿಂದ 36 ಲಕ್ಷದ ಬದಲಿಗೆ 7 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಸಂತ್ರಸ್ತ ಮಹಿಳೆಗೆ 1 ಲಕ್ಷ ಹಣ ಕೊಟ್ಟು ಹನುಮಂತ ಎಳಸಂಗಿ ಕಳಿಸಿದ್ರಂತೆ. ಹಣ ನೀಡಿ ಮತ್ತೆ ಬಸವರಾಜ್ ಸಹವಾಸಕ್ಕೆ ಹೋಗ್ಬೇಡ ಅಂತ ಹೇಳಿ ವಿಡಿಯೋ ಕೂಡ ಮಾಡ್ಕೊಂಡಿರ್ತಾರೆ. ಅದಾದ ಮೇಲೆ ತಾನು ಕೊಟ್ಟಿದ್ದಂತಹ ಹಣ, ಆ 1 ಲಕ್ಷ ಹಣವನ್ನ ಏನ್ ಮಹಿಳೆ ಕೊಟ್ಟಿರ್ತಾರೆ ಆ ಹಣವನ್ನ ವಾಪಸ್ ಪಡೆದಿದ್ದಾರೆ ಹನುಮಂತ ಎಳಸಂಗಿ. ಮತ್ತು ಹನಿ ಟ್ರ್ಯಾಪ್ ನ ನಂತರ ಹನುಮಂತ್ ಹಾಗೂ ಆತನ ಬೆಂಬಲಿಗರು ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ. ಹಣ ಕಸಿದ್ಕೊಂಡು ಲೈಂಗಿಕ ದೌರ್ಜನ್ಯ ನಡೆಸಿದ್ದಕ್ಕಾಗಿಯೇ ಈ ಮಹಿಳೆ ಈಗ ತಿರುಗಿ ಬಿದ್ದಿದ್ದಾಳೆ ಅನ್ನೋ ಮಾಹಿತಿ ಹೊರಗಡೆ ಬಂದಿದೆ. ಈ ಪ್ರಕರಣಕ್ಕೆ ಸಿಗ್ತಾ ಇರುವಂತಹ ಟ್ವಿಸ್ಟ್ ಇದು. ಹನುಮಂತ ಎಳಸಂಗಿ ವಿರುದ್ಧ ದೂರು ನೀಡಿ ಹನಿ ಟ್ರ್ಯಾಪ್ ಕಹಾನಿಯನ್ನ ಈ ಮಹಿಳೆ ಈಗ ಬಿಚ್ಚಿಟ್ಟಿದ. ಅದೆಲ್ಲ ಹೇಳ್ಕಣ ಬಸಂದು ನಿಂದ ಕ್ಲಿಯರ್ ಐತಿ ನೋಡವ, ಯಾವ್ದು ಇದು ಇಲ್ಲ ನೋಡು. ಬಸಂದು ನಿಂದ ಅವನ ತಂಡಂಗ್ ನೀವು ಹೋಗಂಗಿಲ್ಲ, ನಿನ್ನ ತಂಡಂಗ್ ಅವ ಹೋಗಂಗಿಲ್ಲ. ಬಸು ಪೊಲೀಸ್ ಗೊತ್ತಲ್ಲ ಕಮಲಾಪುರ, ಅವ ನೀ ಯಾವ್ದೇ ರೀತಿ ಮುಂದೆ ಅವನ ಪಡಿಗೆ ಅವನ ಪಡಿಗೆ ಅವ ನಿನ್ನ ಪಡಿಗೆ ನೀ ಗೊತ್ತೈತಿಲ್ಲ ಅಷ್ಟೇ. ಅದ್ರ ಪರವಾಗಿ ಏನಂದ್ರೆ ದುಡ್ಗ ಮುಗಿಸ್ಬಿಡುವ ಕಡೆ ಅಷ್ಟೇ. ರೈಟ್ ರೈಟ್ರಿ.
ಬಸಂದು ನಿಂದ ಕ್ಲಿಯರ್ ಐತ್ರಣವ ಯಾವ್ದು ಇದು ಇಲ್ಲ ನೋಡು. ಬಸಂದು ನಿಂದ ಅವನ ತಂಡಂಗೆ ನೀವು ಹೋಗಂಗಿಲ್ಲ, ನಿನ್ನ ತಂಡಂಗೆ ಅವ ಹೋಗಂಗಿಲ್ಲ. ಬಸು ಪೊಲೀಸ್ ಗೊತ್ತಲ್ಲ ಕಮಲಾಪುರ, ಅವ ನೀ ಯಾವುದೇ ರೀತಿ ಮುಂದೆ ಅವನ ಪಡಿಗೆ ಅವನ ಪಡಿಗೆ ಅವ ನಿನ್ನ ಪಡಿಗೆ ನೀ ಗೊತ್ತೈತಿಲ್ಲ ಅಷ್ಟೇ ಅದ್ರ ಪರವಾಗಿ. ಈ ದಲಿತ ಮುಖಂಡ ಹನುಮಂತಿ ಅಳಸಂಗಿ ತಾನು ಹೇಳದಂತೆ ಕಾನ್ಸ್ಟೇಬಲ್ ಬಸವರಾಜನನ್ನ ಕೆಡ್ಡಾಗೆ ಬೀಳಿಸಿದ್ದಕ್ಕೆ ಮಹಿಳೆಗೆ ಕೊಟ್ಟ ಮಾತಿನಂತೆ 100,000 ರೂಪಾಯಿ ಹಣ ಕೊಡ್ತಾ ಇರುವಂತಹ ವಿಡಿಯೋ ನೋಡ್ತಾ ಇದ್ರು. 100,000 ಹಣ ಆಕೆಯ ಕೈಗಿಟ್ಟು ಆತನ ಸುದ್ದಿಗೆ ನೀನ್ ಹೋಗಂಗಿಲ್ಲ, ನಿನ್ ಸುದ್ದಿಗೆ ಆತ ಬರಂಗಿಲ್ಲ ಅಂತ ಆಡಿರುವಂತಹ ಮಾತು ಸಹ ಆ ವಿಡಿಯೋದಲ್ಲಿದೆ. ಬಟ್ ಈಗಾಗಿರೋದೇನು ಅಂದ್ರೆ ಆ ಮಹಿಳೆ ಈಗ ಆರೋಪ ಮಾಡ್ತಾ ಇರೋದು ತನಗೆ ಕೊಟ್ಟಂತಹ 100,000 ಹಣವನ್ನ ಹನುಮಂತಿಯಳ ಸಂಗಿ ವಿಡಿಯೋ ಆದ ನಂತರ, ಈ ವಿಡಿಯೋದಲ್ಲಿ 100,000 ಹಣವನ್ನ ಮಹಿಳೆ ಕೈಗಿಡ್ತಾರೆ, ಆದ್ರೆ ವಿಡಿಯೋ ಆದ ನಂತರ ಆ 100,000 ಹಣವನ್ನ ವಾಪಸ್ ಪಡೆದಿದ್ದಾರೆ ಹನುಮಂತಿಯಳ ಸಂಗಿ ಅಂತ. ಅಷ್ಟೇ ಅಲ್ಲ, ಹಣ ಕಸಿದ್ಕೊಂಡು ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಹನುಮಂತಿಯಳ ಸಂಗಿ ವಿರುದ್ಧ ದೂರು ನೀಡಿದ್ದಾಳೆ ಮಹಿಳೆ. ಹನಿಟ್ರಾಪ್ ಕಹಾನಿಯನ್ನ ಬಿಚ್ಚಿಟ್ಟಿದ ಕಾನ್ಸ್ಟೇಬಲ್ ಬಸವರಾಜನನ್ನ ಕೆಡ್ಡಾಕೆ ಕೆಡುವುದಕ್ಕೆ ಯಾವ ರೀತಿ ಪ್ಲಾನ್ ಮಾಡಿದ್ರು, ನನ್ನನ್ನ ಹೇಗೆ ಬಳಸ್ಕೊಂಡ್ರು ಅನ್ನೋದ್ರ ಬಗ್ಗೆ ಈಗ ಮಹಿಳೆ ಬಾಯ್ಬಿಟ್ಟಿದ. ನನಗೆ 36 ಲಕ್ಷ ಬಿ ಬೇಡ್ರಿ, ಏನೂ ಬೇಡ್ರಿ, ನೀವು ಬ್ಲ್ಯಾಕ್ ಮೇಲ್ ಮಾಡ್ರಿ ಅದು ರೀ, ನೀವು ಬ್ಲ್ಯಾಕ್ ಮೇಲ್ ಮಾಡ್ಕೇಸಿಂದ ಅದು ಎಲ್ಲ ನೀವೇ ತಿನ್ರಿ, ನನ್ನ ಗಂಡನ ಮನೆಗೆ ನನಗಿಸ್ಕೊಡ್ರಿ, ನನ್ನ ಗಂಡನ ಮನೆಗೆ ಒಪ್ಪಿಸ್ರಿ ಅಂತ ನಾನು ಅಂದಿರ್ತೀನಿ ಅವ್ರಿಗೆ ರೀ. ಆಯ್ತು ತಗೋಮ್ಮ, ನಾನು ಎಲ್ಲ ಮಾಡ್ತೀನಿ, ಯಾವ ಪೊಲೀಸರು ಬಿ ಏನು ಹೇಳಿದ್ರು ಬಿ ನಂದೇ ಮಾತು ಕೇಳ್ತೀನಿ ಅಂತ ರೀ ಅವ್ರು ಆವಾಸ ಹಾಕ್ತಾರೆ ನನಗೆ ರೀ. ಆವಾಸ ಹಾಕೇಸಿಂದಲ್ಲ ರೀ ನಾನೇನು ಮಾಡ್ತೀನಿ ರೀ ಆ ಟೈಮಿಗೆಲ್ಲ ರೀ. ಆಯ್ತು ತೋರಿ, ನನಗೆ ನನ್ನ ಗಂಡನ ಮನೆಗಿನವ್ರಿಗೆ ನಂಗೆ ಒಯ್ದು ಒಪ್ಪಿಸ್ರಿ, ನನಗೆ ಮಕ್ಕಳು ಅವ ರೀ ಎರಡು, ಅವ್ರು ಕೊಟ್ಟಿದ್ದಿಲ್ಲ ರೀ 10 ಲಕ್ಷ ಅಂತ, ಅದು ಹಿಂದಿನ ಗಡಿ ಗೊತ್ತಾಗಿ ನನಗೆ 10 ಲಕ್ಷ ಕೊಟ್ಟಿದ ಅಂತ ರೀ. ಅವ್ರೇನು ಮಾಡ್ಯಾರಲಿ ಅರಲಿ, ಮಹಿಳಾ ಪೊಲೀಸ್ ಸ್ಟೇಷನ್ ಎದುರೇ ನನಗೆ ರೀ 1 ಲಕ್ಷ ಕೊಟ್ಟಾರ, ನನ್ನ ಕೈಯಾರು ಕಾರಿನಾಗೆ ಕೊಟ್ಟಾರ ರೀ 1 ಲಕ್ಷ ಕೊಟ್ಟಿಸಿಂದಿಲ್ಲ ರೀ, ಅದು ಅಲ್ಲೇ ತೊಗೊಂಡ್ಬಿಡ್ತಾರೆ ಅವ್ರು. ನಿನ್ನ ಗಂಡನ ಮನೆಗಿಂದ ಇಸ್ಕೊಡ್ತೀವಿ ಅಂತಂದ್ರೆ ಮತ್ತೆ ಅದು 1 ಲಕ್ಷ ತೊಗೊಂಡು ನೀನು ಏನು ಮಾಡ್ತೀ ಅಂತಲ್ಲ ರೀ, ಕಸ್ಕೊಂಡು ಬಿಟ್ಟರು ಅವ್ರು ಅಲ್ಲೇ ರೀ. ನಾನು ಕೊಟ್ಟಿನಿ ನಂಗೆ ರೊಕ್ಕ, ನಮ್ಮ ಮನೆಗಿನವ್ರು ಬಿ ನಮ್ಮ ಅವಪ್ಪ ಅದು ಎಲ್ಲರೂ ಕೇಸ್ ಆದ ಬಳಕಲ್ಲ ರೀ, ಆ ಪೊಲೀಸಿನ ಬಲ್ಲಿ ಒಂದು ದುಡ್ಡು ಬಿ ತೊಗೋಬೇಡ ಅಂತಂದಿರಿ ನನಗೆ. ನಂಗೆ ದುಡ್ಡು ಬೇಡ್ರಿ, ಏನೂ ಬೇಡ್ರಿ, ನನ್ನ ಗಂಡನ ನಂಗೆ ನಾಯೇ ಕೊಡ್ತೀನಿ ಅಂದಿರಿ ನನಗೆ ರೀ. 4 ಮಂದಿಯಾಗ ನನಗೆ ಓಡಾಡಕ್ಕೆ ನಂಗೆ ನಾಚಿಕೆ ಹೊಂಟದ್ರಿ ಸರ್ ಅಂತಂದ್ರು ಬಿ ಇಲ್ಲ ರೀ, ಅವ್ರು ಕೇಳಿಲ್ಲ ರೀ. ಆಯ್ತಮ್ಮ, ನಂತರ ಅವ್ರು ಅಲ್ಲೇ ನನಗೆ 1 ಲಕ್ಷ ತೊಗೊಂಡು ಕೇಸಿಂದಿಲ್ಲ ರೀ, 1 ಲಕ್ಷ ತೊಗೊಂಡು ಬಿಡ್ತಾರೆ ಅವ್ರಿ. ಆಮ್ಯಾಕೆ ಇಲ್ಲ ರೀ, ನಂಗೆ ಗಂಡನ ಮನೆಗಿಂದ ಬಿ ಏನಿಸ್ಕೊಡಲ್ಲ ನನಗೆ ರೀ. ಈ ವಿಡಿಯೋ ಇಟ್ಕೊಂಡು ಮತ್ತೆ ಬ್ಲ್ಯಾಕ್ ಮೇಲ್ ಮಾಡತ್ತಾರ ರೀ, ನಮಗೆ ಎಲ್ಲೂ ಹೋಗ್ಬಿಡಲ್ಲ ರೀ. ನಾವೆಲ್ಲ ಕೆಲ್ಸಕ್ಕೆ ಹೋದ್ರಲ್ಲ ರೀ, ಈ ಹುಡುಗಿ ಹಿಂಗಳ ಹಾಂಗಳ ಅಂತ ಹೇಳೋದು ಮತ್ತೆ ಇದು ಮಾಡೋದು, ನಮ್ಮ ಕೆಲಸ ಬಿ ಕೊಡ್ಗೊಡಲ್ಲ ರೀ, ಏನಿಲ್ಲ ರೀ. ನನಗೆ ಅಂದಿಸ್ಕೇಸಿಂದಿಲ್ಲ ರೀ, ಬೆಂಗಳೂರಿಗೆ ಕಳಿಸ್ಯಾರ ನನ್ನ ಮಕ್ಕಳಿಗೆ ನನಗ ರೀ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.